ප්‍රාර්ථනාව මරණා වක්‍රතුණ්ඩ මහාකාය සූර්ය කෝටි සමප්‍රභාම් නිර්විඝ්නං කුරු මේ දේවා සර්වකාරේෂු සර්වදා. ಇಂದಿನ ನಾ ಪಾಠವನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳು. ಹಾಗಾದ್ರೆ ಇವತ್ತಿನ ಪಾಠ ಯಾವುದು? ಪಾಠ ಮೂರು ಅಂತ ಹಾಗಾಗಿದೆ. ಪಾಠ ಯಾವುದು? ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡಿರಿ ಅಂತ ಅನ್ಕೋತೀನಿ. ಹಾ, ಪಾಠ ಯಾವುದು? ಪಾಠ ಶಾಸ್ತ್ರ ಬಗ್ಗೆ ತಮ್ಮ ಒಂದು ಸಣ್ಣ ಪರಿಚಯ. ಕಣ್ಣಿಗೆ ಕಾಣುವ ದೇವರು ಯಾರು? ತಂದೆ ಮತ್ತು ತಾಯಿ. ಹೌದಾ? ತಾಯಿ ನಮ್ಮ ಮೊದಲ ಗುರು. ತಾಯಿ ಅಂತ ಒಂದು ತಾಯಿ ಹಲವಾರು ಒಬ್ಬ ಮಹಾನ್ ವ್ಯಕ್ತಿಗಳ ಒಂದು ಅವರ ಒಂದು ಆಳ್ವಿಕೆಗೆ ಇವರು ಕಾರಣ ಆದರು. ಅಂಥವರಲ್ಲಿ ಮೊದಲಿಗೆ ಗಾಂಧೀಜಿಯವರು. ಗಾಂಧೀಜಿಯವರ ತಾಯಿ ಹೆಸರು ಪುತಳಿಬಾಯಿ. ಆ ಒಂದು ತಾಯಿಯ ಸಂಸ್ಕಾರ, ಅವ್ರು ಕೊಟ್ಟಂತಹ ಸಂಸ್ಕೃತಿ ಗಾಂಧೀಜಿಯವರನ್ನ ಅವರಲ್ಲಿ ಒಂದು ಒಳ್ಳೆಯ ಒಂದು ನೀತಿ ಸಂಸ್ಕಾರವನ್ನು ತಂತು. ಅದೇ ರೀತಿಯಾಗಿ ಬಸವಣ್ಣನವರು, ಬಸವಣ್ಣನವರು ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳ್ಕೊಂಡ್ರು. ಆದರೆ ಅಕ್ಕನ ಜೊತೆ ಒಂದು ಇರ್ತಕ್ಕಂತಹ ಅವರು ತಾಯಿ ಒಂದು ಸಂಬಂಧ ಅವರನ್ನು ಏನು ಮಾಡ್ತು? ಪರಿವರ್ತನೆ ಮಾಡ್ತು. ಅವರಲ್ಲಿ ಒಳ್ಳೆ ಒಳ್ಳೆ ಭಾವನೆಗಳನ್ನು ತುಂಬಲು ಅವರು ಸಹಾಯ ಮಾಡಿದರು. ಅದೇ ರೀತಿಯಾಗಿ ಅಂಬೇಡ್ಕರ್, ಅಂಬೇಡ್ಕರ್ ತಾಯಿ ಹೆಸರು ಭೀಮಾಬಾಯಿ. ತಾಯಿಯ ಒಂದು ಒಳ್ಳೆಯ ಒಂದು ಗುಣಗಳೇನಾಗ್ತಾವೆ ಮಕ್ಕಳಲ್ಲಿ ಹರಿದು ಬರ್ತಾವೆ ಅನ್ನೋದಕ್ಕೆ ಈ ಒಂದು ಮಹಾನ್ ವ್ಯಕ್ತಿಗಳ ಒಂದು ಗುಣಗಳೇ ಕಾರಣ. ಅವರಲ್ಲಿ ಬರ್ತಕ್ಕಂಥ ಸಂಯಮ, ಶಿಸ್ತು ಇವೆಲ್ಲ ಚಿಕ್ಕಂದಿನಲ್ಲಿ ತಾಯಿಯಿಂದ ಬರ್ತಕ್ಕಂಥದ್ದು. ಅಪ್ಪ ನಾವು ಕೇಳಿದ್ದನ್ನೆಲ್ಲ ತಂದುಕೊಡೋರು ಅಪ್ಪ. ಆದರೆ ನಾವು ಹೆಚ್ಚು ಸಮಯವನ್ನು ಕಳೆಯೋದು ಯಾರ ಜೊತೆಗೆ? ತಾಯಿಯೊಟ್ಟಿಗೆ. ಏನು ಹೇಳ್ಕೊಳ್ಳೋದು ಏನೂ ಇತ್ತಪ್ಪ ಅಂತಂದ್ರೆ ನಾವು ಮೊದಲು ಹೋಗೋದು ತಾಯಿ ಹತ್ತಿರ. ಹೌದಾ? ನಂಗೆ ಅದು ಬೇಕು ಇದು ಬೇಕು, ನಾವು ನೇರವಾಗಿ ಹೋಗಿ ತಂದೆಯನ್ನು ಕೇಳೋದಿಲ್ಲ, ತಾಯಿನ ಕೇಳ್ತೇವೆ. ಹೌದಾ? ಯಾಕಂತಂದ್ರೆ ಅದರ ಒಂದು ಶಾಂತ ರೀತಿಯಿಂದ ಕೇಳುವಂಥ ತಾಳ್ಮೆ ತಾಯಿಗೆ ಇರ್ತೈತಿ. ನಾವೇನು ಹೇಳ್ತಾ ಇರ್ತೀವಿ, ಏನು ಹೇಳೋಕೆ ನಾವು ಹೊರಟೇವೆ ಅನ್ನೋದು ತಾಯಿಗೆ ನಮ್ಮನ್ನು ನೋಡಿದ ತಕ್ಷಣ ಅರ್ಥ ಆಗ್ತೈತಿ. ಅದೇ ರೀತಿಯಾಗಿ ಮದರ್ ತೆರೆಸಾ, ಕುವೆಂಪು ಅವರು, ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇಂಥ ಒಂದು ಮಹನೀಯರೆಲ್ಲ ಒಂದು ಒಂದು ಒಳ್ಳೆಯ ವೀರತನವನ್ನು ಹೊಂದಬೇಕಾದ್ರೆ ಅಲ್ಲಿ ಏನಾದರೂ ಹಿಂದೆ ಒಂದು ಕೈ ಇರ್ತೈತಿ, ಸೂತ್ರಧಾರಿ ಇದ್ದೇ ಇರ್ತಾರೆ. ಅದೇ ತಾಯಿ. ಸರಿ ವಿದ್ಯಾರ್ಥಿಗಳೇ, ಪುಟ ಸಂಖ್ಯೆ 13 ತೆರೀರಿ. ಇಲ್ಲಿ ಕೊಟ್ಟಂತಹ ವ್ಯಕ್ತಿಗಳ ಹೆಸರನ್ನು ನೀವೇನು ಮಾಡಬೇಕು? ಕೆಳಗಡೆ ಬರೀಬೇಕು. ಮೊದಲಿಗೆ ಯಾರು ಈ ಭಾವಚಿತ್ರ? ಯಾರ್ದು? ಗಾಂಧೀಜಿಯವ್ರದ್ದು. ನಂತರ ನೆಹರು ಅವರು, ನಂತರ ಬಸವಣ್ಣನವರು, ಅಂಬೇಡ್ಕರ್ ಅವರು, ಒಣಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ಕುವೆಂಪು ಮತ್ತು ಮದರ್ ತೆರೇಸಾ. ಹೌದಾ? ಈ ಒಂದು ಎಲ್ಲ ವಿಷಯವನ್ನು ತಿಳಿದ್ಮೇಲೆ ನಿಮ್ಗೇನು ಅನ್ನಿಸ್ತು? ಪಾಠ ಯಾವುದಿರ್ಬೋದು ಅನ್ನಿಸ್ತು? ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು. ತಾಯಿ ತಾ ಕಲಿದೇ ಇದ್ರು ನನ್ಗೆ ಅಕ್ಷರಜ್ಞಾನ ಇಲ್ಲಾಂದ್ರೂ ಮಗುವನ್ನು ಕೂಡಿಸ್ಬಿಟ್ಟು ಓದು ಅಂತಾರೆ. ಆ ಓದು ಅನ್ನುವಂಥ ಒಂದು ಮಾತೆ ಶಾಲೆ. ಹೌದು, ತಾಯಿಗೆ ಅಕ್ಷರಜ್ಞಾನ ಇಲ್ಲ, ಹೌದು, ಆದರೂ ಅವಳು ಕೂಡು ಅಂತ ಹೇಳ್ತಾರಲ್ಲ ಎಲ್ಲ ತಾಯಿಂದರು ಹಿಂದಿನ ದಿನಗಳಲ್ಲಿ ಎಲ್ಲ ತಾಯಿಂದರು ಅಕ್ಷರಸ್ಥರಾಗ್ಯದ. ಅದು ಹಿಂದಿನ ದಿನಗಳಲ್ಲಿ ಕಲಿದೇ ಇದ್ರು ನನ್ನ ಮಗು ಕೂಡಲಿ ಓದಲಿ ಅನ್ನುವಂಥ ಒಂದು ಆಸೆ ಅವಳಿಗಿತ್ತು. ಅಲ್ಲೇ ಸ್ಟಾರ್ಟ್ ಶಾಲೆ. ತಾಯಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠ ಶಾಲೆ ಅಂತ ನಾವು ಹೇಳ್ತೀವಿ. ಸೊ ಇದನ್ನೆಲ್ಲ ಕೇಳಿದಾಗ ಪಾಠ ಯಾವುದಿರ್ಬೋದು? ಅದೇ ವೀರ ಮಾತೆ ಜೀಸಾಬಾಯಿ. ಯಾವುದು ಪಾಠ? ವೀರ ಮಾತೆ ಜೀಸಾಬಾಯಿ. ಯಾರು ಇವರು ಜೀಸಾಬಾಯಿ? ಯಾರು ಇವರೊಬ್ರು?
tumbi, ondu samrajyavanna sthapane martakkanta ondu hummasanna tanna maguvina maguvina chikkanalli iruvagle bijavanna bittida mahatayi. Avare Shivaji. Shivaji avara tayi hesaru Jizabai. Ivargond ase ittu. Tanna maga ondu enadru sadhane maadbeku annodu. Adakkagavaru en madidru maguvige ಚಿಕ್ಕಂದಿನಿಂದ ವೀರ ಶೌರ್ಯತ್ವದ ಕಥೆಗಳನ್ನೆಲ್ಲ ಹೇಳ್ತಾ ಬಂದ್ರು ಆ ಒಂದು ತಾಯಿಯ ಒಂದು ಮಾತುಗಳೇ ಅವರಿಗೆ ಏನಾಯ್ತು ಸ್ಫೂರ್ತಿಯಾಗಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ರು ಅದೇ ಹೇಳ್ತೆ ಛತ್ರಪತಿ ಶಿವಾಜಿ ಅಂತ ಹೇಳ್ತಾರೆ ಆ ಶಿವಾಜಿಯವರ ತಾಯಿನೇ ಜೀಜಾಬಾಯಿ ಸರಿ ವಿದ್ಯಾರ್ಥಿಗಳು ಪುಟ ಸಂಖ್ಯೆ 13 ಅನ್ನು ತೆರೆಯಿರಿ ಪಾಠವನ್ನ ಓದ್ತಾ ಹೋಗ್ತೀನಿ ಆ ಗೆರೆಯ ಮೇಲೆ ನಿಮ್ಮ ಬೆರಳನ್ನ ಇಡ್ತಾ ಹೋಗಿ ಯಾಕೆ ವೀರ ಮಾತೆ ಅಂತ ಹೇಳಿದ್ರು ತಾಯಿಯಲ್ಲಿ ಆ ಒಂದು ವೀರತೆ ಇದ್ದಾಗ ಮಾತ್ರ ನಾವು ವೀರ ಮಾತೆ ಅಂತ ಹೇಳಲು ಸಾಧ್ಯ ಆಗುತ್ತೆ ಅವರ ಒಂದು ವೀರತ್ವ ಆ ಮಗುವಿನಲ್ಲಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂತ ಒಂದು ಹುಮ್ಮಸ್ಸನ್ನ ಕೊಡ್ತು ಸರಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ ಇಲ್ಲಿ ಕೂತುಕೋ ಆಗಲೇ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಆಗಲೇ ತಾಯಿ ಅಂತ ಹೇಳಿದ ಅವನು ತಾಯಿಯವರಿಗೆ ಪ್ರಣಾಮಗಳು ಅಂತ ಹೇಳಿದ ಯಾರು ಶಿವಾಜಿ ಬಂದ್ಬಿಟ್ಟು ತಾಯಿಯವರಿಗೆ ಪ್ರಣಾಮ ಅಂದ್ರೆ ನಮಸ್ಕಾರ ಚಿಗುರು ಮೀಸೆಯ ಬಾಲಕ ಅಂದ್ರೆ ಒಂದು 16 ರಿಂದ 18 20 ವರ್ಷ ಹುಡುಗ ಆಗಂದ ಹುಸಿನಗೆ ಬೀರುತ್ತಾ ತಾಯಿ ತಾಯಿ ಹತ್ರ ಮಗು ಬಂದ ತಕ್ಷಣ ಒಂದು ಏನೋ ಒಂದು ಖುಷಿ ಇರ್ತದೆ ಅಲ್ಲ ಅವರೇನ್ ಮಾಡಿದ್ರು ತಾಯಿ ನಗುತ್ತಾ ಬಾಕಂದ ಕುಳಿತುಕೋ ಅಂತ ಹೇಳ್ತಾ ಮಾತ್ರ ಕರೆದ್ರು ನೋಡು ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು ನನ್ನ ಯಾಕೆ ಕರೆಸಿದ್ರಿ ನನ್ನಿಂದ ಏನಾಗಬೇಕು ಏನು ಕೆಲಸ ಇತ್ತು ಹೇಳ್ರಿ ಅಂತ ನಾನು ಕೇಳಿದ್ದನ್ನ ಕೊಡ್ತೀಯ ಮಗನೇ ಅಂತ ತಾಯಿ ಕೇಳಿದಳು ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆನೆ ನೀನು ಕೇಳಿದ್ದನ್ನು ಕೊಡುವೆ ಎಂದು ಮಗ ಹೇಳ್ದ ಆಗಲಿ ಭವಾನಿ ತಾಯಿ ಭವಾನಿ ಅಂದ್ರೆ ಅಂಬಾ ಭವಾನಿಯ ಒಂದು ಆರಾಧನೆ ಮಾಡ್ತಾ ಇದ್ರು ಇವರು ತುಳಸಾಪುರ ಭವಾನಿಯನ್ನ ಆರಾಧನೆ ಮಾಡ್ತಕ್ಕಂತ ಶಿವಾಜಿ ಛತ್ರಪತಿ ಶಿವಾಜಿಯವರು ಏನಂದ್ರು ತಾಯಿ ಆ ಭವಾನಿ ತಾಯಿ ಮೇಲೆ ಆನೆ ನೀನೇನ್ ಕೇಳ್ತೀಯಲ್ಲ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತಾ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು ನೀನು ನಾ ಸುಮ್ಮನೆ ಅನ್ನಂಗಿಲ್ಲ ಆಡಿದ ಪ್ರಕಾರ ಮಾತನ್ನ ನೀವೇನ್ ಮಾಡ್ಬೇಕು ಉಳಿಸ್ಕೋಬೇಕು ಅಂತ ಹೇಳಿ ಕುಮಾರ ಅಂದ್ರ ಮಗು ಕಂದ ಅಂತ ಹೇಳಿದ್ರು ಮಾತಾಜಿ ಅಂದ್ರ ತಾಯಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದ ಮಗ ಸಂತೋಷದಿಂದ ನೀ ಏನ್ ಹೇಳ್ತಿ ಕೇಳವನ ಕೊಡ್ತೀನಿ ಅಂತ ಹೇಳಿ ಖುಷಿಯಿಂದ ಮಗ ಹೇಳ್ದ ನಾನು ಧನ್ಯ ಕಂದ ಈಗ ಹೇಳುವೆನು ಕೇಳು ನಾನು ಧನ್ಯ ನೀನಂತ ವೀರ ಮಗನನ್ನ ಪಡೆದಂತ ನಾನು ಧನ್ಯ ಈಗ ಹೇಳ್ತೀನಿ ಕೇಳು ಕೊಂಡಾನ ದುರ್ಗವು ಮೊಘಲರ ಆಳ್ವಿಕೆಯಲ್ಲಿದೆ ಕೊಂಡಾನ ದುರ್ಗ ಅನ್ನುವಂತ ಒಂದು ಪ್ರದೇಶ ಮೊಘಲರ ಆಳ್ವಿಕೆಯಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ ಕೊಂಡಾನ ದುರ್ಗವನ್ನ ನೀ ಅಲ್ಲ ಕೊಡಬೇಕಲ್ಲ ನೀನು ಕೊಂಡಾನ ದುರ್ಗವನ್ನ ಮೊಘಲರ ಆಳ್ವಿಕೆಯಿಂದ ಬಿಡಿಸಿ ನೀನೇನ್ ಮಾಡ್ಬೇಕ ನನಗೆ ಉಡುಗೊರೆಯಾಗಿ ಕೊಡಬೇಕು ಬಹುಮಾನವಾಗಿ ನನಗೆ ಕೊಡಬೇಕು ಅಂತ ಹೆಮ್ಮೆಯಿಂದ ಹೇಳಿದ್ದು ಅಂದ್ರೆ ಇಲ್ಲಿ ಆ ಒಂದು ಪ್ರದೇಶವನ್ನ ತಗೋಬೇಕು ಅನ್ನೋಂತ ಸ್ವಾರ್ಥ ಅಲ್ಲ ಮಗನಲ್ಲಿ ಏನ್ ಮಾಡ್ಬೇಕು ಧೈರ್ಯ ಅವನ ಧೈರ್ಯವನ್ನ ಅವಳು ಏನ್ ಮಾಡ್ಬೇಕಾಗಿತ್ತು ಪರೀಕ್ಷಿಸಬೇಕಾಗಿತ್ತು ನೀ ನನಗೆ ಇದನ್ನ ತಗೊಂಬಂದು ಕೊಡ್ಬೇಕು ಅಂತ ಹೇಳಿದ್ರು ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ ಈ ರೀತಿಯಂತ ಒಂದು ಸಂಭಾಷಣೆ ನಡೆಸಿದಂತ ತಾಯಿ ಮಗ ನಾನು ಈಗಾಗಲೇ ಹೇಳಿದೆ ಅವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯದ ಒಂದು ಉದಯಕ್ಕೆ ಕಾರಣವಾದಂತಹ ಶಿವಾಜಿ ಹಾಗೂ ಆ ಒಂದು ಸ್ಥಾಪನೆಗೆ ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ಅಡಿಗಲ್ಲಾದಂತಹ ತಾಯಿ ಜೀಜಾಬಾಯಿ ಜೀಜಾಬಾಯಿ ಕ್ರಿಸ್ತಶಕ 1594 ರಲ್ಲಿ ಲಖನೌಜಿ ಯಾದವ್ ರಾವ್ ಅವರ ಮಗಳಾಗಿ ಜನಿಸಿದರು
ತಾಯಿ 1894ರಲ್ಲಿ ಲಕ್ನೋಜಿ ಜಾಧವರಾವ್ ಅವರ ಮಗಳಾಗಿ ಇವರು ಮರಾಠ ಒಂದು ವಂಶಕ್ಕೆ ಸಂಬಂಧಪಟ್ಟವರು ಯಾರು ಛತ್ರಪತಿ ಶಿವಾಜಿ ಮತ್ತು ಅವರ ತಾಯಿ ಜೀಜಾಬಾಯಿ ಕ್ರಿಸ್ತಶಕ 1603ರಲ್ಲಿ ಶಹಜಿಯನ್ನು ವಿವಾಹವಾದರು ಈ ಶಹಜಿಯವರು ಮೊಘಲರ ಆಸ್ಥಾನದಲ್ಲಿ ಕೆಲಸಕ್ಕಿದ್ದರು ವಿವಾಹವಾದರು ಶಹಜಿಯು ಬಿಜಾಪುರದ ಆದಿಲ್ಶಾಹಿಗಳಲ್ಲಿ ಉದ್ಯೋಗ ಮಾಡುತ್ತಿದ್ದರು ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿ ಜನಿಸಿದರು ಹಾಗಾದರೆ ಶಿವಾಜಿ ಯಾವಾಗ ಜನಿಸಿದರು 1627ರಲ್ಲಿ ಶಿವಾಜಿ ಜನನವಾಯಿತು ಎಲ್ಲಿ ಶಿವನೇರಿ ಅನ್ನುವಂತ ಒಂದು ಪ್ರದೇಶದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಶಹಜಿಯು ಮಗ ಶಿವಾಜಿಯನ್ನು ಗುರುವಾರ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದರು ಏನ್ ಮಾಡಿದ್ರು ಹಾಗಾದ್ರೆ ಇವರ ಗುರುಗಳು ದಾದಾಜಿ ಕೊಂಡದೇವ ಶಿವಾಜಿಯ ಗುರುಗಳು ದಾದಾಜಿ ಕೊಂಡದೇವ ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದರು ಗುರುಗಳು ಏನ್ ಮಾಡಿದ್ರು ಕತ್ತಿ ವರಸೆ ಮತ್ತು ಕುದುರೆ ಸವಾರಿಯಂತಹ ಯುದ್ಧ ಕಲೆಗಳನ್ನ ಕಲಿಸಿದರು ಶಹಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಕಾರಣಾಂತರಗಳಿಂದ ತಂದೆ ತಾಯಿ ಬೇರಾದರು ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಸ್ವತಂತ್ರವಾಗಿ ಅಂದ್ರೆ ಅವ್ರು ಅಂದ್ರೆ ತನ್ನ ಗಂಡ ಕಾರಣಾಂತರಗಳಿಂದ ದೂರ ಆದ್ರೂ ಅವಳು ಏನ್ ಮಾಡಲಿಲ್ಲ ಧೈರ್ಯ ಕೆಡಲಿಲ್ಲ ಏನಾದ್ರೂ ಮಾಡಬೇಕು ಮಗುವಿನಲ್ಲಿ ಒಂದು ಏನ್ ಮಾಡ್ಬೇಕಾಗಿತ್ತು ಅವಳು ಆ ತನ್ನ ಕನಸನ್ನ ಮಗುವಿನ ಮೂಲಕ ಅದನ್ನ ನನಸು ಮಾಡ್ಕೋಬೇಕಾಗಿತ್ತು ಅದಕ್ಕೆ ಎದೆಗೊಂದಲಿಲ್ಲ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಮಗನನ್ನು ಓರ್ವ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಏನ್ ಮಾಡಿದ್ರು ಮಗನ ತನ್ನ ಕನಸು ಅಂತ ಅನ್ಕೊಂಡು ಅವ್ರು ಏನ್ ಮಾಡಿದ್ರು ಪುಣೆಗೆ ಬಂದ್ರು ಮಗನ ಜೊತೆಗೆ ವಾಸ ಮಾಡಲು ಪ್ರಾರಂಭಿಸಿದರು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅಯ್ಯೋ ನಂಗೆ ಆದಾಯ್ತು ಇದಾಯ್ತು ಮುಂದೇನ್ ಮಾಡ್ಲಿ ನಾ ಏನ್ ಮಾಡ್ಲಿ ನಾ ಅಸಹಾಯಗಳು ನನ್ನಿಂದ ಆಗಂಗಿಲ್ಲ ಅಂತ ಹೇಳಿ ಸಾಮಾನ್ಯ ಸ್ತ್ರೀ ಅಂತ ಕೂಡೋ ಹೆಣ್ಮಗಳು ಅವಳು ಆಗಿರಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟಳು ಅಖಂಡ ಭಾರತದಲ್ಲಿ ಮೊಘಲರ ಒಂದು ಆಳ್ವಿಕೆ ಅವರ ದಬ್ಬಾಳಿಕೆಯನ್ನ ಹತ್ತಿಕ್ಕಬೇಕು ಅನ್ನೋದು ಇವಳು ಪಣ ಆಗಿತ್ತು ಪಣ ಅಂತಂದ್ರೆ ಇಲ್ಲಿ ಏನದು ಹಠ ಪಣ ತೊಡು ಅಂದ್ರೆ ಹಠ ತೊಡು ಅಂತ ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು ಭಾರತದಾದ್ಯಂತ ಮರಾಠ ಒಂದು ಪತಾಕೆ ಹಾರಬೇಕು ಅನ್ನೋಂಥದ್ದು ಇವಳ ಒಂದು ಆಸೆಯಾಗಿತ್ತು ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ಇಂಥ ಒಂದು ವಿಚಾರಗಳು ಬರುವುದು ಹೋರಾಟವೊಂದು ಮನಸ್ಸನ್ನು ಹೊಂದಿದವರಲ್ಲಿ ಮಾತ್ರ ಒಳ್ಳೆ ವಿಚಾರಧಾರೆಯನ್ನು ಯಾರು ಹೊಂದಿರ್ತಾರಲ್ಲ ಆ ಒಂದು ವಿಚಾರಧಾರೆ ಹೊಂದಿದಂಥ ವ್ಯಕ್ತಿಗಳಿಗೆ ಇಂಥ ಒಂದು ಸಾಧನೆಯ ದಾರಿ ತೋರೋದು ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುಣ್ಯಕಥೆಗಳನ್ನು ಹೇಳುತ್ತಿದ್ದರು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಲ್ಲೇ ಮಗನಲ್ಲಿ ಬೆಳೆಸಿದಳು ಭಾರತದ ಒಂದು ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ ಮತ್ತು ಮಹಾಭಾರತಗಳನ್ನು ಏನ್ ಮಾಡ್ತಾ ಇದ್ರು ತಾಯಿ ಶಿವಾಜಿಗೆ ಹೇಳ್ತಾ ಇದ್ರು ಪುರಾಣ ಮತ್ತು ಪುಣ್ಯಕಥೆಗಳನ್ನ ತಿಳಿಸ್ತಾ ಇದ್ರು ನ್ಯಾಯ ಮತ್ತು ನೀತಿಯ ಬಗ್ಗೆ ತಾಯಿ ಮಗನನ್ನ ಕೂಡಿಸ್ಕೊಂಡು ಹೇಳ್ತಾ ಇದ್ರು ಸ್ತ್ರೀಯರಲ್ಲಿಗೆ ಗೌರವನ ಕೊಡಬೇಕು ಅನ್ನುವಂತ ಒಂದು ಆಮೇಲೆ ಕಷ್ಟ ಸಹಿಷ್ಣುತೆ ಏನೇ ಕಷ್ಟ ಬಂದರೂ ಎದೆ ಗುಂದಬಾರದು ದಾರಿ ಕಾಣದೆ ಕೂತ್ಕೋಬಾರದು ತಲೆ ಮೇಲೆ ಕೈ ಹೊತ್ತು ಕೂಡಬಾರದು ಅನ್ನುವಂಥ ಒಂದು ವೀರತ್ವದ ಒಂದು ಮಾತುಗಳನ್ನು ತಾಯಿ ಸದಾ ಆ ಮಗುವಿನಲ್ಲಿ ಹೇಳ್ತಾ ಇದ್ರು ಇತ್ಯಾದಿ ಗುಣಗಳನ್ನು ಚಿಕ್ಕನಿಂದಲೇ ಮಗನಲ್ಲಿ ಬೆಳೆಸಿದರು ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಹೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬಂತೆ ವೀರರು ಮಾಡಿದಂತಹ ಒಳ್ಳೊಳ್ಳೆ ಕೆಲಸಗಳನ್ನ
ಅವರು ಏನು ಮಾಡ್ತಾ ಇದ್ರು, ಕಥೆಯ ಮೂಲಕ ಮಗುವಿನ ಮುಂದಿಟ್ಕೊಂಡು ಆ ಒಂದು ಕಥೆಗಳನ್ನ ಹೇಳ್ತಾ ಇದ್ರು. ಇವರು ಇಂಥ ಮಹಾ ವ್ಯಕ್ತಿಗಳು ಹಿಂಗ್ ಮಾಡಿದ್ರು, ಆ ತರ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಅವರ ಆದರ್ಶಗಳನ್ನ, ಅವ್ರು ಮಾಡಿದಂತಹ ಸಾಹಸಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು, ಕಥೆಯ ರೂಪದಲ್ಲಿ ಆ ಮಗುವಿನಲ್ಲಿ ಬಿತ್ತುತ್ತಾ ಬಂದ್ರು. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳೋದು. ಹೊರಗಡೆ ಹೋದ್ರೆ ಮಗು ಬೀಳ್ತೈತೆ ಅನ್ನೋದು ಗೊತ್ತಿರ್ತದೆ ತಾಯಿಗೆ. ಅದಕ್ಕಾಗಿ ಮನೆಯಲ್ಲಿನ ನೀನು ಅಲ್ಲಿ ಹೋಗಪ್ಪ, ಇಲ್ಲಿ ಹೋಗಪ್ಪ, ಅದು ತೊಗೊಂಡ್ಬಾ, ಈ ತೊಗೊಂಡ್ಬಾ ಅಂತ ಹೇಳಿ ಮಗುವನ್ನು ಕಳಿಸ್ತಾರಲ್ಲ. ಯಾಕಂತಂದ್ರೆ ಅಲ್ಲಿ ಬಿದ್ದ ತಾಯಿ ಇರ್ತಾಳ, ಆ ಒಂದು ನಡೆಯೋದನ್ನು ಕಲಿಸ್ಬೇಕಾದ್ರೆ ತಾಯಿ ಮಗುವನ್ನು ಮನೆಯಲ್ಲಿ ಏನು ಮಾಡ್ತಾರೆ, ಅದು ತೊಗೊಂಬಾ, ಈ ತೊಗೊಂಬಾ, ಸಾಮಾನ ದೂರ ದೂರ ಇಟ್ಬಿಟ್ಟು ಮಗು ನಡೀಲಿ ಅಂತ ಹೇಳಿ ಏನು ಮಾಡ್ತಾರೆ, ಅವಂದು ಅವಕಾಶವನ್ನು ಕೊಡ್ತಾರೆ. ಅಲ್ಲಿ ನಾವೆಲ್ಲ ರೆಡಿ ಆದಮೇಲೆ ಅವ್ರು ನಮ್ಮ ಹೊರಗಡೆ ಬಿಡೋದು ಅಲ್ಲ. ಆ ಒಂದು ಪ್ರೀತಿ ತಾಯಿಯಿಂದ ಮಾತ್ರ ಸಾಧ್ಯ. ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು. ಒಂದು ಮರಾಠ ಸಂಸ್ಥಾನವನ್ನು, ಮರಾಠ ಒಂದು ಸಾಮ್ರಾಜ್ಯವನ್ನು, ಸಂಸ್ಥಾನ ಅಲ್ಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಇವಳು ಏನಾದರೂ ದಾರಿದೀಪವಾದಳು. ಆ ಶಿವಾಜಿ ಎಲ್ಲಿ ಹೋಗುವಂಥ ದಾರಿಗೆ ತಾಯಿ ದೀಪವಾದಳು. ದೀಪದ ಬೆಳಕಿದ್ದಾಗ ನಾವು ಸರಳವಾಗಿ ಹೋಗ್ಬೋದು, ಕತ್ಲೆ ಇದ್ದಾಗ ನಮ್ಗೆ ದಾಟಾಡ ಅಂದರೆ ನಾವು ಹೋಗ್ಬೇಕಂದ್ರೆ ಆಗೋದಿಲ್ಲಲ್ಲ. ಅದಕ್ಕೆ ತಾಯಿ ಒಂದು ಬೆಳಕು ದೀವಿಗೆಯಾಗಿ ಮಗನಿಗೆ ದಾರಿಯಾದಳು. ಮುಂದೆ ಶಿವಾಜಿಯು ಪ್ರಬಲ ಮೊಘಲರ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ಮೊಘಲರ ಸಾಮ್ರಾಟ ಯಾರು? ಔರಂಗಜೇಬ. ಅವನ ವಿರುದ್ಧ ಹೋರಾಡಿ ಶಿವಾಜಿ ಏನು ಮಾಡಿದ? ವಿಜಯವನ್ನು ಸಾಧಿಸಿದ. ಕೊಂಡಾನದುರ್ಗವನ್ನು ತಾಯಿಗೆ ಬಹುಮಾನವಾಗಿ ನೀಡಿದ. ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು. ಮೊದಲೇ ಇತ್ತವರಿಗೆ ಆ ಒಂದು ಮೊಘಲರ ಆಳ್ವಿಕೆಯನ್ನು ಹತ್ತಿಕ್ಕಬೇಕು ಅನ್ನೋದಿತ್ತು ತಾಯಿಗೆ. ಈ ಒಂದು ಮಗನ ವಿಜಯ ಅವಳಿಗೆ ಒಂದು ಸಂತೋಷವನ್ನು ತಂದುಕೊಡ್ತು. ವಿಜಯೋತ್ಸವ ಅಂತಂದ್ರೆ ಗೆದ್ದಿದ್ದಕ್ಕಾಗಿ ಆಚರಿಸುವಂಥ ಒಂದು ಸಂಭ್ರಮ. ರಾಯ್ಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ರಾಯ್ಗಢ, ಇಲ್ಲಿ ಶಿವಾಜಿಯ ಪಟ್ಟಾಭಿಷೇಕವಾಯಿತು. ಅತ್ಯಂತ ವೈಭವಯುತವಾಗಿ ರಾಯ್ಗಢದಲ್ಲಿ ಶಿವಾಜಿ ಒಂದು ಪಟ್ಟಾಭಿಷೇಕ ಅಂದ್ರೆ ರಾಜನನ್ನಾಗಿ ನೇಮಿಸುವುದು ನಡೆಯಿತು. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು. ಆ ಒಂದು ರಾಜಗುರುಗಳು ಅಂತ ಇರ್ತಾರಲ್ಲಿ, ಇಲ್ಲಿ ರಾಮದಾಸರು ಅಂತ ಒಬ್ಬರು ಗುರುಗಳು ಬಂದು ಏನು ಮಾಡಿದರು, ಕಿರೀಟವನ್ನು ಶಿವಾಜಿಗೆ ಹಾಕಿದರು. ಧಾರಣೆ ಅಂತಂದ್ರೆ ಧರಿಸು ಅಂದ್ರೆ ಹಾಕೋದು. ಮುಕುಟ ಧಾರಣೆ ಮಾಡಿದರು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟಳು. ಮಗನ ಒಂದು ಸಾಧನೆ ತಾಯಿಯ ಸಾಧನೆಯಾಗಿ ಅಲ್ಲಿ ಹೊರಹೊಮ್ಮಿ ತಾಯಿ ಏನು ಮಾಡಿದ್ಲು, ಖುಷಿಪಟ್ಟಳು. ಶಿವಾಜಿಯನ್ನು ಆಶೀರ್ವದಿಸಿದಳು. ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು. ಮತ್ತೆ ರಾಜ ಮಗ ಆದ ತಕ್ಷಣ ರಾಜನ ತಾಯಿ ರಾಜಮಾತೆ. ಸಂತೋಷದಿಂದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ಇಷ್ಟೆಲ್ಲ ಆಯಿತು, ಒಂದು ಒಳ್ಳೆಯ ಸಾಮ್ರಾಜ್ಯವನ್ನು ಮಗ ಸ್ಥಾಪನೆ ಮಾಡಿದ, ಖುಷಿಯನ್ನು ಕಂಡರು. ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ. ಶಿವಾಜಿ ಗದ್ದುಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಇಳಿದಳು. ಶಿವಾಜಿ ಪಟ್ಟಾಭಿಷೇಕ ಆದ ಕೆಲವೇ ದಿನಗಳಲ್ಲಿ ಮಾಡಿದ್ರು ಹಾಸಿಗೆಯನ್ನು ಹಿಡಿದರು. ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠ ಅಯೋಧ್ಯೆಯ ಕಂಡಳು. ನಂತರ ರಾಯ್ಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ 1674 ನಿಧನ ಹೊಂದಿದಳು. ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವನವನ್ನು ನಡೆಸಿದರು ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡರು. ಮರಾಠ ಒಂದು ಸಾಮ್ರಾಜ್ಯದ ಒಂದು ಉದಯವನ್ನು ಕಂಡು ರಾಯ್ಗಢದ ಬಳಿ ಇರುವ ಪಾಚಾಡ ಅನ್ನುವಂಥ ಪ್ರದೇಶದಲ್ಲಿ ಏನು ಮಾಡಿದರು, 1674 ಈ ತಾಯಿ ನಿಧನ ಹೊಂದಿದರು. ಆ ಒಂದು ತಾಯಿಗೆ ಅಂತ ಒಂದು ನನ್ನ ಜೀವನದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಕೊಂಡು ಕೂತಿದ್ರೆ ಒಂದು ಸಾಮ್ರಾಜ್ಯವನ್ನು ಕಟ್ಟಲಾಗ್ತಾ ಇರಲಿಲ್ಲ. ಶಿವಾಜಿಯವರಂತಹ ಒಂದು ಅತ್ಯುತ್ತಮವಾದಂತಹ ಸಾಮ್ರಾಟನನ್ನು ಅವರು ಕೊಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಇದೆಲ್ಲ ತಾಯಿಯ ಒಂದು ಏನು ಪ್ರೀತಿ ಹಾಗೂ ಅವರು ತುಂಬತಕ್ಕಂತಹ ಸ್ಫೂರ್ತಿ. ಮನೆಯ
ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು, ಜನನಿ ಪಾಠ ಕಲಿತರೆ ಜನರೇ ಧನ್ಯರು. ತಾಯಿ ಹತ್ರ ಯಾರು ಕಲಿತಾರಲ್ಲ ಅವರೇ ಧನ್ಯರು ಅಂತ ಹೇಳ್ತಾರ. ಈ ಒಂದು ಪಾಠ ತಾಯಿಗೆ ಸಮರ್ಪಣೆ. ಎಷ್ಟೊಂದು ನೋವನ್ನೆಲ್ಲ ಅನುಭವಿಸಿ ಮಗುವನ್ನ ಒಂದು ಧರೆಗೆ ತರುವಂತಹ ಆ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನಮ್ಮ ಕಣ್ಣಿಗೆ ಕಾಣುವ ದೇವರು ತಾಯಿ. ಸರಿ ಮಕ್ಕಳೇ, ಈ ಒಂದು ಪಾಠವನ್ನ ನೀವು ಒಂದಲ್ಲ ಎರಡು ಬಾರಿ ಓದಿ, ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಹೆಸರನ್ನ ಬರಿಬೇಕು, ಆಮೇಲೆ ಈ ಪಾಠವನ್ನ ಓದ್ಬೇಕು. ಇದೇ ಇಂದಿನ ಮನೆ ಕೆಲಸ. ಹಿಂದೆ ಪದಗಳ ಅರ್ಥವನ್ನು ಕೊಡಲಾಗಿದೆ, ಪುಟ ಸಂಖ್ಯೆ 16. ಅಲ್ಲಿ ಪದಗಳ ಅರ್ಥವನ್ನು ಕೊಡಲಾಗಿದೆ. ನೀವೇನು ಮಾಡಬೇಕು, ಯಾವುದಾದ್ರೂ ಪದ ಗೊತ್ತಾಗಲಿಲ್ಲ ಅಂದ್ರೆ ಅವನ ನೋಡಿ ಈ ಪಾಠವನ್ನು ಒಂದಲ್ಲ ಎರಡು ಸಾರಿ ಓದಬೇಕು. ಹಾಗೆ ಇನ್ನೊಂದು ಏನು ಮಾಡಬೇಕು, ನೀವು ನನಗೆ ಒಂದು ಮಾತನ್ನು ಕೊಡಬೇಕು. ಏನದು? ತಂದೆ ಹಾಗೂ ತಾಯಿಗಳನ್ನು ಗೌರವಿಸಬೇಕು. ದಿನ ಬೆಳಗ್ಗೆ ಎದ್ಬಿಟ್ಟು ಅವರ ಕಾಲನ್ನ ನಮಸ್ಕರಿಸಬೇಕು. ಕಣ್ಣಿಗೆ ಕಾಣುವ ದೇವರು ಅಲ್ಲ, ಮಾಡ್ತೀರಿ? ಓಕೆ, ಹಾಗಾದರೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ. ಅಲ್ಲಿವರೆಗೂ ಶುಭ ದಿನ.